ನಮಸ್ತೆ ಇದು ಸೋಮವಾರ ಬೆಳಿಗ್ಗೆ ವ್ಲಾಗು ಇನ್ನು ಇವತ್ತು ಟಿಫನ್ಗೆ ನಾನು ಮೊಸರನ್ನ ಮಾಡಿದ್ದೆ ಹಾಗೆ ರಾಗಿ ಅಂಬ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಕೆಲವರು ನನಗೆ ಆ ರೆಸಿಪಿನ ಶೇರ್ ಮಾಡಿ ಮ್ಯಾಮ್ ಅಂತ ಕೇಳ್ತಾ ಇದ್ರಿ ನಾನು ಒಂದು ಸ್ಪೂನ್ ಅಷ್ಟು ರಾಗಿ ಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಗಂಟಿ ಇಲ್ದೇ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾವು ಒಂದು ಬೌಲ್ಗೆ ನೀರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದು ಕುದಿ ಬಂದಿದೆ ಅಂದಾಗ ಏನು ರಾಗಿ ಎಸಿಡ್ ಕಲಸಿರ್ತೀವಲ್ಲ ಅದನ್ನ ಹಾಕಿ ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುದಿಸ್ಬೇಕಾಗತ್ತೆ ಅಂದ್ರೆ ನಾವು ಮಕ್ಕಳ ಸರಿ ಮಾಡ್ತೀವಲ್ವ ಆ ರೀತಿ ಅದ ಬರಬೇಕು ಸೊ ಅದು ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ ನಾವು ಅದನ್ನ ಗ್ಯಾಸ್ ಆಫ್ ಮಾಡಿ ತಣ್ಣಗ ಹಾಕ್ ಬಿಡಬೇಕು ಆಮೇಲೆ ನೀರ್ ಮಜ್ಜಿಗೆ ಮಾಡ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಉಪ್ಪನ್ನ ಹಾಕಿ ಕಲಸಿಟ್ಕೊಂಡು ಇದು ತಣ್ಣಗಾಗಿದೆ ರಾಗಿ ಗಂಜಿ ಅಂದಾಗ ನಾವು ನೀರ್ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರಾಗಿ ಅಂಬ್ಲಿ ಅನ್ನೋದು ರೆಡಿ ಆಗುತ್ತೆ ಇದು ಬೇಸಿಗೆಗಂತೂ ತುಂಬಾನೇ ಒಳ್ಳೇದು ತುಂಬಾ ತಂಪು ಅಂತಾನು ಹೇಳ್ಬೋದು ಇನ್ನ ಇವತ್ತು ಸಾರ್ ಬಂದು ನಾನು ತರಕಾರಿ ಎಲ್ಲ ಇತ್ತು ಸೊ ಆ ತರಕಾರಿ ಸಾರ್ನೆ ಮಾಡ್ತಾ ಇದೀನಿ ಇನ್ನ ಇವತ್ತಕ್ಕೆ ನನ್ನ ಬ್ಲಾಗ್ ಮುಗಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್